March 1 ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ ಶಂಕಿತ ಉಗ್ರರು ಇಬ್ಬರನ್ನ ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ದಿನ ನಮ್ಮ ಪೊಲೀಸ್ ನಮ್ಮ NIA ಟೀಮ್ ಅರೆಸ್ಟ್ ಮಾಡಿದೆ ಅನ್ನುವಂಥದ್ದನ್ನ ಕೇಳಿ ಸಮಾಧಾನ ಆಯಿತು. ಈ ವಿಕೃತ ಮಾನಸಿಕತೆಯ ಈ ಯುವಕರು 2-3 ವರ್ಷದಿಂದ ನಾಪತ್ತೆ ಆಗಿದ್ರು. ನಮ್ಮ ಶಾಂತಿ ನೆಮ್ಮದಿಗೆ ಭಂಗ ತರುವಂಥ ಅನೇಕ ಪ್ರಯತ್ನವನ್ನು ಮಾಡ್ತಾಯಿದ್ರು. ಈ ಇನ್ವೆಸ್ಟಿಗೇಷನ್ನೇ ಒಂದು ರೋಚಕವಾದಂಥ ಪ್ರಸಂಗ ಇದು. ನಮಗೆ ನಾವೆಲ್ಲ ಇನ್ನೂ ಕೂಡ ನೆಮ್ಮದಿಯಿಂದ ಬದುಕಿದ್ದೀವಿ ಅಂತ ಹೇಳಿದ್ರೆ ನಮ್ಮ NIA ನಮ್ಮ ಪೊಲೀಸರ ಈ ರೀತಿ ಆಸಕ್ತಿಯಿಂದ ಮಾಡಿದಂಥ ಇನ್ವೆಸ್ಟಿಗೇಷನ್ನು ಇವು ಕಾರಣ ಆಗ್ತದೆ. ನಾನು NIA ಮತ್ತು ಇದ್ರ ಸಂಬಂಧಪಟ್ಟಂಥ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಅಭಿನಂದಿಸ್ತೇನೆ. ಯಾರೊಬ್ಬರು ಕೂಡ ಈ ರಾಷ್ಟ್ರದಲ್ಲಿ ಈ ರೀತಿ ಕೃತ್ಯದಲ್ಲಿ ಭಾಗವಹಿಸಿ ಬಚಾವಾಗ್ಬೋದು ಅನ್ನುವಂಥದ್ದನ್ನ ಅನ್ನುವಂಥವರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ದೇಶದ ಗಡಿಯನ್ನು ದಾಟೋದ್ರೊಳಗಾಗಿ ಇವ್ರನ್ನ ಅರೆಸ್ಟ್ ಮಾಡ್ತೀವಿ, ಇವರು ಸಿಕ್ಕಾಕೊಂತಾರೆ, ಆ ರೀತಿಯ ಒಳ್ಳೆಯ ಇನ್ವೆಸ್ಟಿಗೇಷನ್ ಟೀಮ್ ನಮ್ಮಲ್ಲಿ ಇದೆ ಅನ್ನುವಂಥದ್ದನ್ನ ಇವತ್ತು ತೋರಿಸ್ಕೊಟ್ಟಿದ್ದೀವಿ. ನನಗೆ ಆಶ್ಚರ್ಯ ಆಗುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಮಂತ್ರಿಗಳ ಹೇಳಿಕೆಗಳು. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಎಲ್ಲರೂ ಕೂಡ ಅವರು ಅಂತ ಅವನು ಟೆರರಿಸ್ಟ್ ಅಂತೇಳಿ ಹೇಳಿದ್ರು ಮತ್ತು ಮೀಡಿಯಾಗಳಲ್ಲಿ ಕೂಡ ಬಂತು. ಅದಕ್ಕೆ ನಮ್ಮ DK ಶಿವಕುಮಾರ್ ಅವ್ರದ್ದು ತಕರಾರಿತ್ತು, ನೀವು ಯಾಕೆ ಹೇಳ್ತೀರಿ ಉಗ್ರರು ಅಂತೇಳಿ ಹೇಳಿ. ಅವರು ನಮ್ಮ ಬ್ರದರ್ಸ್ ಇದ್ದ ಹಾಗೆ ಇನ್ವೆಸ್ಟಿಗೇಷನ್ ನಂತರ ಹೇಳಬೇಕು ಅಂತ ಹೇಳಿದರು. ಮೊನ್ನೆ ದಿನ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಹೇಳಿ ಕೂಗಿದ್ರು. ಅಂಥ ವ್ಯಕ್ತಿಗಳಿಗೂ ಹಾಗೆ ಮಾಡಲಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಇವರೆಲ್ಲ 2-3 ಜನ ಮಂತ್ರಿಗಳು ಹಾಗೆ ಹೇಳಲೇ ಇಲ್ಲ, ಹಾಗೆ ಕೂಗಿದ್ದೇ ಇಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ ಅಂತೇಳಿ ಹೇಳಿ ವಿಧಾನಸೌಧದ ಪೊಲೀಸ್ ಸ್ಟೇಷನ್ ಎದುರುಗಡೆ ನಾವೆಲ್ಲ ಶಾಸಕರು ಸೇರಿ ಗೆರಾವ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಕೇಸ್ ಬೇಲೇಬಲ್ ಸೆಕ್ಷನ್ ಹಾಕಿ ನಮ್ದು ಯಾರ್ದೋ ಒತ್ತಡಕ್ಕೆ ಅನ್ನೋ ರೀತಿಯಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡ್ರು. ಆಮೇಲೆ FSL ರಿಪೋರ್ಟ್ ಬಂದ ಮೇಲೆ ಗೊತ್ತಾಯಿತು ಇವ್ರು ಕೂಗಿದ್ದು ಹೌದು ಅಂತ. ಅಲ್ಲಿವರೆಗೂ ತಡ್ಕೊಂಡ್ದೇ ಇವ್ರನ್ನ ತೀರ್ಮಾನ ಕೊಟ್ಬಿಡ್ತಾರೆ, ಹಾಗೆ ಹೇಳಲಿಲ್ಲ ಅಂತ. ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟಲ್ಲಿ ಕೂಡ ಇದೇ ಆಗಿತ್ತು. ಆದಾಗ ಎಲ್ಲ ಚಾನೆಲ್ಗಳು ಸಾರ್ವಜನಿಕರು ಹೇಳ್ತಾರೆ ಇದು ಉಗ್ರ ಕೃತ್ಯ ಅಂತ. ಆದರೆ ನಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕೆಲವು ಮಂತ್ರಿಗಳು ಹೇಳ್ತಾರೆ ಇದು ಬಿಸ್ನೆಸ್ ವ್ಯವಹಾರದ ಜಲಸ್ನಿಂದ ನಡೆದಿರಬಹುದಾದಂಥ ಘಟನೆ ಅಂತೇಳಿ ಹೇಳಿ ರಿಯಾಕ್ಟ್ ಮಾಡಿದ್ರು. ಈ ದೇಶದಲ್ಲಿ ಈ ರೀತಿಯ ಶಾಂತಿ ನೆಮ್ಮದಿಯನ್ನು ಕದಡುವಂಥ ದೇಶದ ಏಕತೆ ಸಮಗ್ರತೆಗೆ ಭಂಗ ತರುವಂಥ ಶಕ್ತಿಗಳು ಮಾಡುವಂಥ ಕೃತ್ಯವನ್ನು ಖಂಡಿಸೋದ್ರಲ್ಲಿಯೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಇವರ ಮನೋವೃತ್ತಿ ಬದಲಾವಣೆ ಆಗೋ ತನಕ
ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಬದಲಾವಣೆ ಆಗೋದು ಕೂಡ ಕಷ್ಟ. ನರೇಂದ್ರ ಮೋದಿಯವರು ಎನ್ ಐ ಎ ಈ ಟೀಮನ್ನು ರಚನೆ ಮಾಡಿದ ನಂತರ ಈ ದೇಶದಲ್ಲಿ ಅಲ್ಲಲ್ಲಿ ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು, ಅಲ್ಲಲ್ಲಿ ಭಯೋತ್ಪಾದಕ ಘಟನೆಗಳು ನಡೆಯುವಂಥದ್ದು ಅತ್ಯಂತ ಕಮ್ಮಿಯಾಗಿದೆ. ಕಾರಣ, ಒಂದು ಘಟನೆ ನಡೆದಾಗ ಕೇವಲ ಎಫ್ ಐ ಆರ್ ಹಾಕಿ ನೆಮ್ಮದಿಯಿಂದ ಇರೋದಿಲ್ಲ. ನಾವು ಇದರಲ್ಲಿ ನೋಡ್ತಾ ಇದ್ದೀವಿ, ಕ್ಯಾಪ್ನಲ್ಲಿ ಸಿಕ್ಕಂಥ ಒಂದು ಚಿಕ್ಕ ಕೂದಲನ್ನು ಆಧಾರವಾಗಿ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಸಿಕ್ಕಂಥ ಒಂದು ಕ್ಯಾಪನ್ನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತೇಳಿ ಹೇಳಿ ಕೂಡ ಕಂಡುಹಿಡಿತಾರೆ. ಆ ಸಿ ಸಿ ಕ್ಯಾಮ್ರಾದಲ್ಲಿ ಯಾರು ಪರ್ಚೇಸ್ ಮಾಡಿದ್ದು ಅಂತ ಕಂಡುಹಿಡಿತಾರೆ. ಮೊದಲೆಲ್ಲ ಇಂಥದ್ದು ಆಗ್ತಾನೇ ಇರಲಿಲ್ಲ. ಈ ರೀತಿ ಮಾಡಿದ್ರಿಂದಾಗಿ ಇವತ್ತು ಟೆರರಿಸ್ಟ್ ಆಕ್ಟಿವಿಟೀಸ್ ಭಾಳ ಕಮ್ಮಿ ಆಗಿದೆ. ಆದರೂ ಕೂಡ ಇಂಥದ್ದು ಒಂದೊಂದು ನಡೆಯುವಂಥದ್ದನ್ನು ಕೂಡ ಬೇರ್ಮಟ್ಟ ಹೆರಿಕೆ ತೆಗೆಯೋದ್ರಿಂದಾಗಿ ಯಾರಿಗೂ ಈ ರೀತಿ ಮಾಡಿ ತಪ್ಪಿಸ್ಕೊಳ್ಬೋದು ಅನ್ನುವಂಥ ಸಂದರ್ಭಗಳು ಬಾರದಿದ್ದ ಹಾಗೆ ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಎನ್ ಐ ಎ ಮತ್ತು ಭಾಗವಹಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.